ಹಾಯ್ ಫ್ರೆಂಡ್ಸ್, ಆಲ್ ಇನ್ ಒನ್ ಟೆಕ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. 9/12/2018 ನಡೆದ KSRP ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ಸಂಚಿಕೆಯಲ್ಲಿ ಬಿಡಿಸಲಾಗಿದೆ. ಈ ಕೆಳಕಂಡವುಗಳಲ್ಲಿ ಯಾವುದು ಕಬ್ಬಿಣದ ಅದಿರಲ್ಲ? ಇದಕ್ಕೆ ಸರಿಯಾದ ಉತ್ತರ ಮೆಲಕೈಟ್. ಈ ಕೆಳಗಿನವುಗಳಲ್ಲಿ ಅತಿ ಕಡಿಮೆ ಖರ್ಚುದಾಯಕವಾದ ಸಾರಿಗೆ ವ್ಯವಸ್ಥೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ರೈಲು ಸಾರಿಗೆ. ಅತಿ ಹೆಚ್ಚು ಅಂದರೆ ಜಲಸಾರಿಗೆ. ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿದ ಜಿಲ್ಲೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಉಡುಪಿ. ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಜೋಳ ಉತ್ಪಾದಿಸುವ ಜಿಲ್ಲೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವಿಜಯಪುರ. ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಕನ್ನಡ. ಕಾನೂನುಗಳನ್ನು ರೂಪಿಸುವ ಅಂಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಶಾಸಕಾಂಗ. ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಯಾರು? ಎಂ.ಎನ್. ರಾಯ್. ಭಾರತ ಜಾತ್ಯತೀತ ರಾಷ್ಟ್ರವೆಂದು ತಿಳಿಸುವ ಅಂಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸಂವಿಧಾನದ ಪೀಠಿಕೆ. ಭಾರತ ಸಂವಿಧಾನದಲ್ಲಿರುವ ಈಗಿರುವ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ 6. ಒಂದು ಮಸೂದೆ ಆರ್ಥಿಕ ಮಸೂದೆ ಎಂದು ತೀರ್ಮಾನಿಸುವವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಲೋಕಸಭಾ ಸ್ಪೀಕರ್. ವಿಸ್ತೀರ್ಣದಲ್ಲಿ ಭಾರತದಲ್ಲಿಯ ಅತಿ ಚಿಕ್ಕ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಗೋವಾ. ಪಶ್ಚಿಮಾಭಿಮುಖವಾಗಿ ಹರಿಯುವ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನರ್ಮದಾ ನದಿ. ಭಾರತದ ಯಾವ ರಾಜ್ಯ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದೆ? ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್. ಗೋಧಿ ಒಂದು ಡ್ಯಾಶ್ ಬೆಳೆಯಾಗಿದೆ, ರಬಿ ಬೆಳೆಯಾಗಿದೆ. ಕೆಳಕಂಡವುಗಳಲ್ಲಿ ಯಾವುದು ದೀರ್ಘಾವಧಿ ಬೆಳೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಕಬ್ಬು. ಭಾರತದಲ್ಲಿ ಮತದಾನವನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ವಯಸ್ಸು. ಮಹಾಭಿಯೋಗ ಇದರಲ್ಲಿ ಯಾರಿಗೆ ಅನ್ವಯಿಸುವುದಿಲ್ಲ? ಸರಿಯಾದ ಉತ್ತರ ರಾಜ್ಯಪಾಲ. 101ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಸರಕು ಮತ್ತು ಸೇವಾ ತೆರಿಗೆ. ನೀತಿ ಆಯೋಗ ಸ್ಥಾಪನೆಯಾದ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 2015. ಭಾರತದ ಸಂಸತ್ತಿನಲ್ಲಿ ಅತಿ ದೊಡ್ಡ ಸಮಿತಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಂದಾಜು ಸಮಿತಿ. ರಾಮಾಯಣ ಮಹಾನ್ವೇಷಣಂ ಕರ್ತೃ ಯಾರು? ಇದಕ್ಕೆ ಸರಿಯಾದ ಉತ್ತರ ವೀರಪ್ಪ ಮೊಯ್ಲಿ. ದುಡಿತವೇ ನನ್ನ ಬದುಕು ಯಾರ ಆತ್ಮಕಥನ? ಕೈಯಾರ ಕಿಯಾಣೆ ರೈ. ದುಡಿತವೇ ನನ್ನ ದೇವರು ಅಂತ ಇರಬೇಕಾಯಿತು, ದುಡಿತವೇ ನನ್ನ ಬದುಕು ಅಂತಿದೆ. ಕೆಂಪು ಗ್ರಹ ಎಂದು ಯಾವ ಗ್ರಹಕ್ಕೆ ಕರೆಯುತ್ತಾರೆ? ಮಂಗಳ. ಭೂಮಿಯು ತನ್ನ ಅಕ್ಷದ ಸುತ್ತ ಸುತ್ತುವುದನ್ನು ಡ್ಯಾಶ್ ಎನ್ನುವರು? ಅಕ್ಷಭ್ರಮಣ. ಮಣ್ಣಿನ ಬಗ್ಗೆ ವೈಜ್ಞಾನಿಕ ಅಧ್ಯಯನಕ್ಕೆ ಸರಿಯಾದ ಉತ್ತರ ಫೆಡಾಲಜಿ. ಕರ್ನಾಟಕದಲ್ಲಿ ನೋಟುಗಳ ಮುದ್ರಣಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮೈಸೂರು. ಭಾರತದ ಅರ್ಥಶಾಸ್ತ್ರದ ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಕೌಟಿಲ್ಯ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯು ಅವಲಂಬಿಸಿರುವ ಅಂಶವೆಂದರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ನೈಸರ್ಗಿಕ ಸಂಪನ್ಮೂಲಗಳು. ಬ್ಯಾಂಕುಗಳ ಬ್ಯಾಂಕು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ RBI. ಇವುಗಳಲ್ಲಿ ಮಾಧ್ಯಮಿಕ ವಲಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಕೈಗಾರಿಕೆ. ಕನ್ನಡದ ಮೊದಲ ಶಾಸನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅಲ್ಮಿಡಿ ಶಾಸನ. ಪಂಚತಂತ್ರದ ಕರ್ತೃ ಯಾರು? ಇದಕ್ಕೆ ಸರಿಯಾದ ಉತ್ತರ ದುರ್ಗಸಿಂಹ. ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಕದನ ನಡೆದದ್ದು ಯಾವಾಗ?
1565 ಜನವರಿ 23 ಶಿವಪುರ ಧ್ವಜ ಸತ್ಯಾಗ್ರಹ ನಡೆದ ಜಿಲ್ಲೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮಂಡ್ಯ. ಮೈಸೂರು ಚಲೋ ಚಳುವಳಿ ಪ್ರಾರಂಭವಾಗಲು ಕಾರಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ ರಾಜ್ಯದಲ್ಲಿ ಜವಾಬ್ದಾರಿ ಸರ್ಕಾರವನ್ನು ಜಾರಿಗೆ ತರಲು ವಿಳಂಬ ಮಾಡಿದ್ದರಿಂದ. ಮಾನವ ಸಂಪನ್ಮೂಲ ಎಂದರೇನು? ಇದಕ್ಕೆ ಸರಿಯಾದ ಉತ್ತರ ಉತ್ಪಾದನೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಜನರು. ಕರ್ನಾಟಕ ಸರ್ಕಾರದ ಹಣಕಾಸು ಸಚಿವರು? ಸರಿಯಾದ ಉತ್ತರ HD ಕುಮಾರಸ್ವಾಮಿ. IMF ನ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ವಾಷಿಂಗ್ಟನ್. ಕಲ್ಲಿದ್ದಲು ಪೆಟ್ರೋಲಿಯಂ ಯಾವ ಕ್ರಾಂತಿಗೆ ಸಂಬಂಧಪಟ್ಟಿವೆ? ಇದಕ್ಕೆ ಸರಿಯಾದ ಉತ್ತರ ಕಪ್ಪು ಕ್ರಾಂತಿ. ಮುದ್ರಾ ವಿಸ್ತೃತ ರೂಪ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಅಂಡ್ ರಿಫೈನ್ಸ್ ಏಜೆನ್ಸಿ 1857 ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಪ್ರತಿಪಾದಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ VD ಸಾವರ್ಕರ್. 1913 ಗದ್ದರ್ ಪಕ್ಷ ಸ್ಥಾಪಿಸಿದ ಕ್ರಾಂತಿಕಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಲಾಲಾ ಅರದಯಾಳ್. ಸರ್ವೋದಯ ಹಾಗೂ ಭೂದಾನ್ ಚಳುವಳಿ ಆರಂಭಿಸಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ವಿನೋಬಾ ಭಾವೆ. ಜಲಿಯನ್ ವಾಲಾಬಾಗ್ ದುರಂತ ನಡೆದ ದಿನ ಯಾವುದು? ಇದಕ್ಕೆ ಸರಿಯಾದ ಉತ್ತರ April 13 1919. ಕ್ವಿಟ್ ಇಂಡಿಯಾ ಚಳುವಳಿಯ ಘೋಷಣೆ ಮಾಡು ಇಲ್ಲವೇ ಮಡಿ. ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಬಳಸುವ ಲೋಹ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಟಂಗ್ಸ್ಟನ್. ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಕೆಪ್ಲರ್. LPGಯಲ್ಲಿ ಬಳಸುವ ವಾಸನೆಯುಕ್ತ ರಾಸಾಯನಿಕ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಈಥೇನ್ ಮರ್ಕ್ಯಾಪ್ಟನ್. ಜೀವನಿಲ ಎಂದು ಕರೆಯುವುದು ಆಮ್ಲಜನಕ. ವಂಶವಾಹಿನಿ ನಿರ್ಧರಿಸಲು ನಡೆಸುವ ಪರೀಕ್ಷೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ DNA ಫಿಂಗರ್ ಪ್ರಿಂಟಿಂಗ್. ನಿಯೋಲಿಥಿಕ್ ಏಜ್ ಎಂದು ಯಾವ ಯುಗಕ್ಕೆ ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ನೂತನ ಶಿಲಾಯುಗ. ಶಾಕ್ಯ ಮುನಿ ಎಂದರೆ? ಇದಕ್ಕೆ ಸರಿಯಾದ ಉತ್ತರ ಗೌತಮ ಬುದ್ಧ. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ ಯಾರು? ಇದಕ್ಕೆ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಶಿವಾಜಿಯು ಅಫ್ಜಲ್ ಖಾನ್ನನ್ನು ಕೊಲ್ಲಲು ಬಳಸಿದ ಆಯುಧ ಯಾವುದು? ಸರಿಯಾದ ಉತ್ತರ ವ್ಯಾಘ್ರನಕ. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದ ಯುದ್ಧ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಕ್ಸರ್ ಕದನ. ಫೋಮಾಲಜಿ ಯಾವುದರ ಅಧ್ಯಯನ? ಹಣ್ಣು. ಆದಿಜೀವಿಯಿಂದ ಬರುವ ರೋಗ ಯಾವುದು? ಸರಿಯಾದ ಉತ್ತರ ಮಲೇರಿಯಾ. ಸಾಮಾನ್ಯ ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ ಎಷ್ಟಿರುತ್ತದೆ? 120/80. ಇವುಗಳಲ್ಲಿ ಅನುವಂಶಿಕ ಕಾಯಿಲೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ವರ್ಣಾಂಧತೆ. ಆಹಾರವು ಮುಖ್ಯವಾಗಿ ಎಲ್ಲಿ ಜೀರ್ಣಕ್ರಿಯೆಗೆ ಒಳಗೊಳ್ಳುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಸಣ್ಣ ಕರುಳು. 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಆಗಿದೆ. ಅರವತ್ತೆರಡನೇ ಪ್ರಶ್ನೆಗೆ ಬಿ 65ನೇ ಪ್ರಶ್ನೆಗೆ ಡಿ ಆಗಿದೆ. 66ನೇ ಪ್ರಶ್ನೆಗೆ ಬಿ ಆಗಿದೆ. ಭಾರತ ದೇಶದ ರಾಜ್ಯವೊಂದರ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಪವನ್ ಕುಮಾರ್ ಚಾಮ್ಲಿಂಗ್ ಯಾವ ರಾಜ್ಯದವರು? ಇದಕ್ಕೆ ಸರಿಯಾದ ಉತ್ತರ ಸಿಕ್ಕಿಂ. 2017 ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ಸೀತಾಂಶು ಯಶಶ್ಚಂದ್ರ ಮೆಹ್ತಾ. ಜಗತ್ತಿನ ಮೊದಲ ನೀರಿನ ಮೇಲೆ ತೇಲುವ ಅಣುಸ್ಥಾವಿರ ನಿರ್ಮಿಸಿದ ದೇಶ ಯಾವುದು? ರಷ್ಯಾ. ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಯಾವ ದೇಶದೊಂದಿಗೆ ಜಂಟಿಯಾಗಿ ನಿರ್ಮಿಸಿದೆ? ಸರಿಯಾದ ಉತ್ತರ ರಷ್ಯಾ. 71ನೇ ಪ್ರಶ್ನೆಗೆ ಡಿ ಆನ್ಸರ್.
72ನೇ ಪ್ರಶ್ನೆಗೆ ಎ ಆಗಿದೆ, 73ನೇದಕ್ಕೆ ಬಿ ಆಗಿದೆ, 74ನೇದಕ್ಕೆ ಎ ಆಗಿದೆ, 75ನೇದಕ್ಕೆ ಬಿ ಆಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸುವ ದಿನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಜೂನ್ 21. ಕ್ರಿಸ್ಟಿಯಾನೋ ಡೊನಾಲ್ಡೋ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಫುಟ್ಬಾಲ್. ಸರ್ದಾರ್ ಪಟೇಲರ ಏಕತಾ ಪ್ರತಿಮೆ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ಸರಿಯಾದ ಉತ್ತರ ಗುಜರಾತ್. 2018 ಮ್ಯಾನ್ಬುಕರ್ ಪ್ರಶಸ್ತಿ ವಿಜೇತ ಆನಾ ಬರ್ನ್ಸ್ ಬರೆದ ಕಾದಂಬರಿ ಯಾವುದು? ಸರಿಯಾದ ಉತ್ತರ ಮಿಲ್ಕ್ಮ್ಯಾನ್. 2018 ಸ್ವಚ್ಛ ಸರ್ವೇಕ್ಷಣಾ ವರದಿ ಪ್ರಕಟಿಸಿದವರು ಯಾರು? ಸರಿಯಾದ ಉತ್ತರ ನಗರಾಭಿವೃದ್ಧಿ ಸಚಿವರು. ಜಿಲ್ಲಾ ಪೊಲೀಸ್ ಇಲಾಖಾ ವ್ಯಾಪ್ತಿಯ ಮುಖ್ಯಸ್ಥರು ಯಾರು? ಇದಕ್ಕೆ ಸರಿಯಾದ ಉತ್ತರ SP. COD ವಿಸ್ತೃತ ರೂಪ ಕಾರ್ಪ್ಸ್ ಆಫ್ ಡಿಟೆಕ್ಟಿವ್ಸ್. ಇದಕ್ಕೆ ಸರಿಯಾದ ಉತ್ತರ. ಕರ್ನಾಟಕದಲ್ಲಿರುವ ಪೊಲೀಸ್ ವಲಯಗಳೆಷ್ಟು? ಸರಿಯಾದ ಉತ್ತರ 7. 1963 ಆರಂಭವಾದ ಬೆಂಗಳೂರು ನಗರದ ಮೊದಲ ಪೊಲೀಸ್ ಆಯುಕ್ತರು ಯಾರು? ಸರಿಯಾದ ಉತ್ತರ C. ಚಾಂಡಿ. ಫೋಕ್ಸೋ ಕಾಯ್ದೆ ಯಾರಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಹೆಣ್ಣು ಮಕ್ಕಳಿಗೆ. ಕೂಡಂಕುಳಂ ಅಣುಸ್ಥಾವರ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ತಮಿಳುನಾಡು. ಇತ್ತೀಚೆಗೆ ಭಾರತದ ಪೂರ್ವ ತೀರಕ್ಕೆ ಅಪ್ಪಳಿಸಿದ ಚಂಡಮಾರುತ ಯಾವುದು? ಸರಿಯಾದ ಉತ್ತರ ವಾದ್ರಾ. ಇತ್ತೀಚೆಗೆ ಸ್ಫೋಟಗೊಂಡ ಬಿಲಾಯಿ ಉಕ್ಕು ಸ್ಥಾವರ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ. 2018 ಸಾಲಿನ ನೃಪತುಂಗ ಪ್ರಶಸ್ತಿ ವಿಜೇತರು? ಸರಿಯಾದ ಉತ್ತರ ಸಿದ್ಧಲಿಂಗಯ್ಯ. ಇತ್ತೀಚೆಗೆ ದಕ್ಷಿಣ ಅಮೆರಿಕದ ಯಾವ ರಾಷ್ಟ್ರವು ಮಲೇರಿಯಾ ಮುಕ್ತ ರಾಷ್ಟ್ರ ಎನ್ನುವ ಪ್ರಮಾಣ ಪತ್ರವನ್ನು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪಡೆದುಕೊಂಡಿದೆ? ಸರಿಯಾದ ಉತ್ತರ ಪೆರುಗ್ವೆ. ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ? ಇದಕ್ಕೆ ಸರಿಯಾದ ಉತ್ತರ A ಮತ್ತು B, ಮೌಸ್ ಮತ್ತು ಕೀಬೋರ್ಡ್. ಅತಿ ಚಿಕ್ಕ ಸಂಗ್ರಹ ಘಟಕ ಬೀಟ್. ಸರಿಯಾದ ಉತ್ತರ ಬೀಟ್ ಆಗಿದೆ. ಕಂಪ್ಯೂಟರ್ನ ಪಿತಾಮಹ ಯಾರು? ಇದಕ್ಕೆ ಸರಿಯಾದ ಉತ್ತರ ಚಾರ್ಲ್ಸ್ ಬ್ಯಾಬೇಜ್. ಫೇಸ್ಬುಕ್ನ ಸಂಸ್ಥಾಪಕರು ಯಾರು? ಮಾರ್ಕ್ ಜುಕರ್ಬರ್ಗ್. ಕಂಪ್ಯೂಟರ್ನ ಮೆದುಳು? ಸರಿಯಾದ ಉತ್ತರ CPU. ಬಡವರ ಬಂಧು ಯೋಜನೆಯಲ್ಲಿ ಎಷ್ಟರವರೆಗೆ ಸಾಲ ನೀಡಲಾಗುತ್ತದೆ? ರೂ 10,000. ಸರಿಯಾದ ಉತ್ತರ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ನಾಗಲಕ್ಷ್ಮಿ ಬಾಯಿ. ಮದದ್ ಮೊಬೈಲ್ ಆ್ಯಪ್ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ರೈಲ್ವೆ ಪ್ರಯಾಣಿಕರಿಗೆ. ಕರ್ನಾಟಕ ರಾಜ್ಯದ 4ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಚಿನ್ನಸ್ವಾಮಿ. 2018 ಸಾಲಿನ ಅರ್ಜುನ ಪ್ರಶಸ್ತಿ ಎನ್ನುವ ಪ್ರಶಸ್ತಿ ಪಡೆದ ಕನ್ನಡಿಗ? ಸರಿಯಾದ ಉತ್ತರ ರೋಹನ್ ಬಪ್ಪಣ್ಣ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ನೂ ಅನೇಕ ಹೆಚ್ಚಿನ ಪ್ರಶ್ನೆಗಳು ರಿಪೀಟ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಈ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳು ರಿಪೀಟ್ ಆಗಿರುತ್ತವೆ.